ಿ ನೀವು ಹೇಳ್ತಿದ್ರಿ ಈ ವರ್ಷ ನಾವು ಏನೆಲ್ಲ ಆಚರಣೆಗಳನ್ನ ಪಾಲಿಸ್ಬೇಕು ಅಂತ ಹೇಳ್ತೀರಿ ಮದ್ವೆ ಆಗಿರೋರ್ಗೆ ಆಗದೆ ಇಲ್ದಿರೋರ್ಗೆ ಹಾಗೆ ವಟು ಪೂಜೆ ಕುರಿತು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರಿ ಈ ವಟು ಪೂಜೆ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆದ್ಯಂತ ಪ್ರಭು ಅಂದ್ರೆ ಆದಿ ಅಂತ್ಯವಾಗಿರ್ತಕ್ಕಂಥ ಆಂಜನೇಯ ಗಣಪತಿ ಸ್ಮರಣೆ ಅಂತೀವಿ ಈ ಆದ್ಯಂತ ಪ್ರಭುಗೆ ಒಟ್ಟು ಪೂಜೆ ಅಂತ ಕರಿತೀವಿ ಯಾಕೆ ಒಟ್ಟು ಪೂಜೆ ಅಂದರೆ ಸುಬ್ರಹ್ಮಣ್ಯ ಬಾಲನಾಗಿದ್ದಾಗ ಈಶ್ವರನು ಬಾಲ್ಯನಾಗಿದ್ದಾಗ ಕೃಷ್ಣ ಪರಮಾತ್ಮನು ಬಾಲ್ಯನಾಗಿದ್ದಾಗ ಗಣಪತಿ ಬಾಲ್ಯದಲ್ಲಿದ್ದಾಗ ಆಂಜನೇಯನೋ ಬಾಲ್ಯದಿದ್ದಾಗ ಅಂದರೆ ಇವರೆಲ್ಲ ಬಾಲ್ಯ ಅವಸ್ಥೆಯಲ್ಲಿದ್ದಾಗ ಬಾಲಗೃಹ ದೋಷಗಳು ಸಾಕಷ್ಟು ಜನಕ್ಕೆ ಬರುತ್ತೆ ರಾಹು ಕೇತು ಈ ಗ್ರಹಗಳೆಲ್ಲ ಏನಂತೀವಿ ಬಾಲ್ಯಗ್ರಹ ದೋಷಗಳನ್ನು ಉಂಟು ಮಾಡ್ತಕ್ಕಂಥವ್ರು ಒಂದೇ ಕಡೆ ಆರು ಗ್ರಹಗಳು ಕೂತ್ಕೊಂಡಾಗ ನಮ್ಮ ನಮ್ಮ ಜಾತಕದಲ್ಲಿ ಒಂದೇ ಕಡೆ ವಿಶೇಷವಾಗಿ ಮೂರು ಪಾಪಗ್ರಹಗಳು ಕೂತ್ಕೊಂಡಾಗ ಒಂದೇ ಕಡೆ ಮೂರು ವಿಶೇಷವಾಗಿರ್ತಕ್ಕಂಥ ಪಾಪಗ್ರಹ ಜೊತೆ ರಾಜ್ಯಗ್ರಹಗಳು ಅಂದರೆ ರಾವಿಯನ್ನು ಬಂಧನ ಮಾಡಿಟ್ಟಾಗ ಈ ರೀತಿ ಬಾಲಗ್ರಹ ದೋಷ ಪರಿಹಾರ ಆಗುತ್ತೆ ಆ ಪರಿಹಾರವನ್ನು ಹೇಗೆ ಸೂಕ್ಸ್ಕೊಳ್ಳೋದು ಬಾಲಾರಿ ಅಂತ ಕರಿತೀವಿ ಬಾಲ ಅರಿಷ್ಟ ಆಗ ಮಕ್ಕಳೆಲ್ಲ ಹಠ ಮಾಡ್ತಕ್ಕಂಥವ್ರು ಆ ವಟು ಪೂಜೆ ಮಾಡದೇ ಇದ್ದ ಪಕ್ಷದಲ್ಲಿ ಮನೆಯಲ್ಲಿರ್ತಕ್ಕಂಥ ಕಲಹಗಳಾಗೋದು ಮಕ್ಕಳ ಜಾತಕದಲ್ಲಿ ಬಾಲಾರಿಷ್ಟ ಆದರೆ ತಂದೆ ತಾಯಿ ಕೂಡ ಜಗಳ ಬರತಕ್ಕಂಥದ್ದು ಏನಪ್ಪಾ ಇವ್ರಿಗೆ ಜಗಳ ಆದಾಗ ಇವಳು ಗ್ರಹಗಳು ಚೆನ್ನಾಗಿಲ್ದಾರೆ ತಂದೆ ತಾಯಿ ಜಗಳ ಮಾಡ್ತಾರೆ ಖಂಡಿತ ಮಾಡ್ತಾರೆ ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಗೃಹಸ್ಥಾಶ್ರಮದಲ್ಲಿ ಪ್ರವೇಶ ಮಾಡೋಕ್ಕೆ ಮೊದಲು ಇದನ್ನು ಗ್ರಹ ದೋಷವನ್ನು ಪರಿಹಾರ ಮಾಡ್ಕೋಬೇಕು ಕನ್ಯಾ ಪೂಜೆಯನ್ನು ಪರಿಹಾರ ಮಾಡ್ಕೋಬೇಕು ತದನಂತರ ಬಾಲಾರಿಷ್ಟ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕು ಬಾಲಗ್ರಹ ದೋಷ ಅಂದ್ರೇನು ನಿಮಗೆ ಅಕಸ್ಮಾತ್ ನಿಮ್ಮ ತಾಯಿ ತಂದೆಗೆ ಅಥವಾ ಅಜ್ಜಿ ತಾತಂದರಿಗೆ ಅಬಾಷನ್ಸ್ ಸಾಕಷ್ಟು ಮಕ್ಕಳು ಸತ್ತು ಹೋದಾಗ ಆ ರೀತಿ ಆದ ಪಕ್ಷದಲ್ಲಿ ಅದು ಹುಟ್ಟು ಸತ್ತು ಹೋದಾಗೋ ಅಥವಾ ಹೊಟ್ಟೆಯಲ್ಲೇ ಸತ್ತು ಹೋದಾಗ ಈ ದೋಷಗಳು ಹೀಗೆ ಮೂರನೇ ತಲೆಮಾರಿಗೆ ಕರೆಕ್ಟಾಗಿ ಲ್ಯಾಂಡ್ ಆಗುತ್ತೆ ಮೂರನೇ ತಲೆಮಾರಿ ಲ್ಯಾಂಡ್ ಆದಾಗ ನಿಮ್ಮ ಮಕ್ಕಳು ಹಠ ಮಾಡ್ತಿರೋದು ನಿಮ್ಮ ತಾತ ಮುತ್ತಾತನದಿಂದ ನೀವು ಹಠ ಮಾಡ್ತಕ್ಕಂಥದ್ದು ನಿಮ್ಮ ತಾತ ಮುತ್ತಾತನದಿಂದ ಹಾಗೆ ಒಂದಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಸಂದಿಗ್ನ ಕಾಲಕ್ಕೆ ಇದನ್ನೆಲ್ಲ ಬಾಲಾರಿಷ್ಟ ಅಂತ ಕರಿತೀವಿ ಅದಕ್ಕೆ ಗೃಹಸ್ಥಾಶ್ರಮ ಪ್ರವೇಶ ಮಾಡೋಕ್ಕೆ ಮೊದಲು ನೀವುಗಳು ಈ ರೀತಿ ಅಬರ್ಷನ್ಸ್ ಆಗಿರೋದನ್ನ ಬಾಲ್ಯ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದು ಏಕಾಭ್ಯವಾಗಿರ್ತಕ್ಕಂಥ ರಾಮನ ಮುಖಾಂತರ ಆ ರಾಮನೇ ವಂಶಸ್ಥ ಆ ರಾಮ ಸಾಕ್ಷಾತ್ ಆದಿತ್ಯ ಹೃದಯವನ್ನು ಶ್ಲೋಕವನ್ನು ವಸಿಷ್ಠ ಮಹರ್ಷಿಗಳೇ ಹೇಳ್ಕೊಟ್ಟಿರೋದ್ರಿಂದ ಆದಿತ್ಯ ಹೃದಯ ಅವನೇ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಸಾಕ್ಷಾತ್ ಸೂರ್ಯ ವಂಶಸ್ಥನಾಗಿರೋದ್ರಿಂದ ಅಂದರೆ ಅವರ ತಾತ ಆಗಿರ್ತಕ್ಕಂಥ ಹರಿಶ್ಚಂದ್ರರು ವಿಶೇಷವಾಗಿ ವಂಶಸ್ಥರಾಗಿರೋದ್ರಿಂದ ಸ್ಮರಣೆ ಮಾಡ್ಕೋಬೇಕು ಹೇಗಪ್ಪ ಅವರ ತಾತ ಹರಿಶ್ಚಂದ್ರ ಅನ್ಕೊಂಡ್ರೆ ಹರಿಶ್ಚಂದ್ರನ ಮಗನೇ ಸಾಕ್ಷಾತ್ ದಶರಥ ದಶರಥ ಮಗನೇ ಸಾಕ್ಷಾತ್ ರಾಮ ಹಾಗೆ ನಾವುಗಳು ಈ ಮೂರನೇ ತಲೆಮಾರಿಗೆ ಬಂದಿರ್ತಕ್ಕಂಥ ದೋಷ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ರಾಮಯನಾದ ಎಷ್ಟೇ ಐಶ್ವರ್ಯ ಇರಲಿ ಎಷ್ಟೇ ಅಧ್ವಂತ ಇರಲಿ ಎಲ್ಲ ಏನು ಮಾಡ್ದ ಬಿಟ್ಟು ಕಾಡಿಗೆ ಹೋದ ಅಂದರೆ ವಿಧಿ ಅವರು ಮಾಡಿರ್ತಕ್ಕಂಥ ತಾತ ಮಾಡಿರ್ತಕ್ಕಂಥ ತಾತಾನೂ ಕಾಡಿಗೆ ಹೋದ ಇದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಮೊಮ್ಮಗನೂ ಕಾಡಿಗೆ ಹೋದ ನೋಡಿದ್ರೆ ಮೂರನೇ ತಲೆಮಾರಿಗೆ ಇಳಿದಿಲ್ವಾ ಅದೇ ಪರಿಸ್ಥಿತಿ ಅದಕ್ಕೋಸ್ಕರ ನೀವುಗಳು ಆ ಒಂದು ಕಾರಣ ನಿಮಗೆ ತೋರಿಸೋಕ್ಕೆ ಒಂದು ಸಂದಿಗ್ನವಾಗಿ ತೋರಿಸ್ಕೊಟ್ಟಿದ್ದು ಹೇಳಿದ್ದು ಒಂದು ಅನುಭವ ಅದೇ ರೀತಿಯಾಗಿ ನೀವು ಗೃಹಸ್ಥಾಶ್ರಮದಲ್ಲಿ ನೀವು ಪ್ರವೇಶ ಮಾಡೋಕ ಮೊದಲು ಗಂಡ ಹೆಂಡತಿ ಆದ ಮೇಲೆ ಮೊದಲನೇದಾಗಿ ಮೂಡೋದು ನವಗ್ರಹ ದೋಷಗಳ ಪರಿಹಾರ ಅದಕ್ಕೆ ಪ್ರತಿಯೊಬ್ಬರು ಮದುವೆ ಆದ ತಕ್ಷಣ ಸತ್ಯನಾರಾಯಣ ಪೂಜೆಯನ್ನು ಆಚರಿಸ್ಕೋಬೇಕು ಅದಾದ ಮೇಲೆ ವಟು ಪೂಜೆ ಅಂದರೆ ಸಣ್ಣ ಬಾಲ್ಯದಲ್ಲಿರ್ತಕ್ಕಂಥ ದೋಷಗಳನ್ನು ನಿಮ್ಮ ಮಕ್ಕಳಿಗೆ ಈ ರೀತಿ ಇದ್ದಾಗ ವಿದ್ಯಾಭ್ಯಾಸಕ್ಕೆ ಮೊದಲು ಬಾಲಾರಿಷ್ಠ ಅಂತ ಮಾಡಿಸ್ಬೇಕು ಈ ಬಾಲಾರಿಷ್ಠ ಎಲ್ಲಿ ಮಾಡ್ತಾರೆ ಮೂರು ಕಡೆ ಮಾಡ್ತಾರೆ ಒಂದು ಕೊಡುಮುಡಿಯ ಕ್ಷೇತ್ರ ಅಂದರೆ ವಾಕ್ಸ್ಥಾನವನ್ನು ಕೊಡ್ತಕ್ಕಂಥ ಕಾಳಿಯ ಕ್ಷೇತ್ರ ಎರಡನೇ ಭಾಗ ಘಾಟಿ ಸುಬ್ರಹ್ಮಣ್ಯ ಅಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಕುಜನ ಅಂಶದಲ್ಲಿರ್ತಕ್ಕಂಥ ಕ್ಷೇತ್ರ ತದಂತ ಮೂರನೇ ಭಾಗ ವಾಲ್ಮೀಕಿ ಆಶ್ರಮದ ಕ್ಷೇತ್ರ ಅಂದರೆ ಲವಾಕುಶರು ಎಲ್ಲಿದ್ದರೂ ವಾಲ್ಮೀಕಿ ಆಶ್ರಮದಲ್ಲಿ ಅಲ್ಲಿರ್ತಕ್ಕಂಥ ಮಹಾಕ್ಷೇತ್ರ ಇದಕ್ಕೆ ನಾವುಗಳು ಈ ಮೂರೂ ಕ್ಷೇತ್ರದಲ್ಲಿ ಬಾಲಾರಿಷ್ಟವನ್ನು ಬಾಲಗೃಹ ದೋಷವನ್ನು ಪರಿಹಾರ ಮಾಡ್ತಾ ಇರ್ತಾರೆ ವಾಲ್ಮೀಕಿ ಆಶ್ರಮ ಕೇರಳ ಪ್ರಾಂತ್ಯದಲ್ಲಿ ನಾವುಗಳು ನೋಡ್ತಕ್ಕಂಥ ವಿಧಾನ ಘಾಟಿ ಸುಬ್ರಹ್ಮಣ್ಯ ವಿಶೇಷವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ತಮಿಳುನಾಡಲ್ಲಿರ್ತಕ್ಕಂಥ ಕೊಡುಮುಡಿ ಕ್ಷೇತ್ರ ನೋಡಿದ್ರೆ ಮೂರೂ ಸ್ಟೇಟ್ಗಳು ಭಾಳ ವಿಶಿಷ್ಟವಾಗಿ ಬಾಲಗೃಹ ದೋಷ ಎಲ್ಲಿ ಬಂದಿದೆ ನಾಲಿಗೆ ಆಕಾರದಲ್ಲಿರ್ತಕ್ಕಂಥ ಇಂಡಿಯಾ ಭಾಗ ಅದಕ್ಕೆ ಆ ಜೀವದಲ್ಲಿ ಕೊನೆಯ ತುದಿಯಲ್ಲಿ ರಾಮನು ರಾಮೇಶ್ವರದಲ್ಲಿ ಅಬಾರ್ಷನ್ಸ್ ಆಗಿರ್ತಕ್ಕಂಥ ಮಕ್ಕಳಿಗೆ ನೀವುಗಳ ದೋಷ ಪರಿಹಾರ ನಿಮ್ಮ ತಾತ ಮುತ್ತಾತಂದ್ರೆ ಮಾಡಿರ್ತಕ್ಕಂಥ ಪರಿಹಾರ ಅವ್ರು ಮಾಡದೇ ಇರತಕ್ಕಂಥ ಪರಿಹಾರಕ್ಕೆ ನೀವು ಸೂಕ್ತವಾಗಿ ಇಲ್ಲಿ ಬಾಲಗೃಹ ದೋಷವನ್ನು ಪರಿಹಾರ ಮಾಡಿಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ವಟು ಪೂಜೆ ಮಾಡಿದಷ್ಟೇ ಶ್ರೇಷ್ಠತೆ ಮುಂದಕ್ಕೆ ಮುಂದಿನ ಪೀಳಿಗೆಗಳಿಗೆ ಈ ದೋಷಗಳು ಬರೋದಿದ್ದಾಗ ಕಾಪಾಡುತ್ತೆ ಅದಕ್ಕೆ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳೋಕ್ಕೆ ನೀವು ಗಂಡು ಮಕ್ಕಳಿಗೆಲ್ಲ ಏನು ಮಾಡ್ಕೋಬೇಕು ಒಂದು ಗಣಪತಿ ಡಾಲರು ಬಂಗಾರದಾಗಿರಬೇಕು ಬೆಳ್ಳಿ ಚೈನ್ ಆಗಿರಬೇಕು ಬಂಗಾರ ಡಾಲರ್ ಆಗಬಾರ್ದು ಬಂಗಾರದೇ ವಿಶೇಷವಾಗಿರ್ತಕ್ಕಂಥ ಡಾಲರ್ ಆದಾಗ ಬೆಳ್ಳಿ ಚೈನ್ ಆಗಬೇಕು ಬೆಳ್ಳಿ ಡಾಲರ್ ಆದಾಗ ಬಂಗಾರ ಚೈನ್ ಒಂದಕ್ಕೊಂದು ಶತ್ರು ಆಗಬೇಕು ಅದಕ್ಕೋಸ್ಕರ ಕೂತಿರೋ ಗಣಪತಿ ಪುಟ್ಟದಾಗಿರ್ತಕ್ಕಂಥ ಗಣಪತಿ ಒಂದು ಗ್ರಾಮ್ದೋ ಎರಡು ಗ್ರಾಮ್ದೋ ರೆಡಿಮೇಡೇ ಸಿಗುತ್ತೆ ಅದು ನಿಮ್ಮ ನಿಮ್ಮ ಯಥಾಶಕ್ತಿ ಅನುಸಾರ ಅದಕ್ಕೆ ಆ ಗಣಪತಿ ಡಾಲರ್ನ ಹೊಕ್ಕಳಿಗೆ ಅಂದರೆ ಗಂಡು ಮಕ್ಕಳ ಚಿಕ್ಕ ಚಿಕ್ಕ ಬಾಲಕರಿಂದ ದೊಡ್ಡವರು ಆಗೋವರೆಗೂ ಆ ಹೊಕ್ಕಳ ಭಾಗಕ್ಕೆ ಅವರು ಕತ್ತಿಗೆ ಹಾಕಿದ್ರೆ ಆ ಚೈನ್ ಅಷ್ಟು ಉದ್ದ ಇರಬೇಕು ಹೊಕ್ಕಳ ಭಾಗದವರೆಗೂ ಇಷ್ಟು ವೈಶಿಷ್ಟ್ಯವಾಗಿ ಅದನ್ನು ಹಾಕಿದಾಗ ಕೇತು ದೋಷ ಪರಿಹಾರ ಆಗುತ್ತೆ ಬಾಲಾರಿಷ್ಟು ದೋಷ ಪರಿಹಾರ ಆಗುತ್ತೆ ಇವತ್ತಿನ ದಿವಸ ನೀವು ಕೇತು ಜಯಂತಿಯ ಸ್ಮರಣೆಯನ್ನು ಮಾಡ್ಕೊತಾ ಇದ್ದೀರಾ ಮಾತು ಸರಿಯಾಗಿ ಬರೋಲ್ಲ ಸರಿಯಾಗಿ ಅವ್ರಿಗೆ ಜ್ಞಾಪಕ ಶಕ್ತಿ ಇಲ್ಲ ವಿದ್ಯಾಭ್ಯಾಸ ಸರಿಯಾಗಿ ಬರಲ್ಲ ನಾಲ್ಗೆ ತೊದಲತ್ತೆ ಮಾಕು ಚಾತಿರುತ್ತೆ ಚೆನ್ನಾಗಿರಲ್ಲ ಕೆಟ್ಟು ಮಾತ ಮಾತಾಡ್ತಾರೆ ಇದನ್ನೆಲ್ಲ ಸರಿಪಟ್ಟಿರ್ತದೆ ಹೇಗೆ ಈ ಕೇತುವಿಂದ ಅದೇ ರೀತಿಯಾಗಿ ಆ ಕೇತುವನ್ನು ಮೋಕ್ಷಪ್ರವೃತವಾಗಿ ಇಷ್ಟು ಮಾಡ್ಕೊಂಡ್ರೆ ನಿಮ್ಮ ಬಾಲಗೃಹ ದೋಷ ಪರಿವರ್ತನೆ ಆಗುತ್ತೆ ಗೃಹಸ್ಥಾಶ್ರಮದಲ್ಲದ್ದು ನೀವು ಆ ಬಾಲ್ಯ ಹತ್ಯೆ ದೋಷವನ್ನು ಹೇಗೆ ಮಾಡ್ಕೊಳ್ಳೋದು ರಾಮೇಶ್ವರಕ್ಕೆ ಹೋಗಿ ಕಂಚಿ ಮಠದಲ್ಲಿ ಗಂಡ ಹೆಂಡ್ತಿರು ಕೂತ್ಕೊಂಡು ಆಗಿರೋ ಅಷ್ಟು ಜನ ಮಕ್ಕಳಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗದೆ ಇರತಕ್ಕಂಥದ್ದು ಹುಟ್ಟಿ ಸತ್ತೋಗಿದ್ದ ಮಕ್ಕಳಿಗೂ ಅಥವಾ ಹುಟ್ಟದೇನೇ ಸಾಯ್ತಕ್ಕಂಥ ಹೊಟ್ಟೆ ಗರ್ಭದಲ್ಲೇ ಗರ್ಭಪಾತ ಆಗಿದ್ದಾಗ ಅದನ್ನೆಲ್ಲ ಪರಿಹಾರ ಮಾಡೋದು ಈ ನಾಲ್ಗೆ ತುದಿಯ ಭಾಗ ಅದಕ್ಕೆ ಸೂರ್ಯವಂಶಸ್ಥ ಸಾ ರಾಮಚಂದ್ರನು ಸೀತಾಮ್ನವರು ಸಮೇತವಾಗಿ ಮಾಡಿರ್ತಕ್ಕಂಥ ಈ ಪೂಜೆಯನ್ನು ನೀವು ಸ್ಮರಣೆ ಮಾಡಿಕೊಂಡ್ರೆ ಈ ವರ್ಷದಿಂದ ಆ ಸ್ಮರಣಾರ್ಥವಾಗಿ ಸೂರ್ಯನು ನಿಮಗೆ ಎಲ್ಲ ಕುಟುಂಬದಲ್ಲಿರ್ತಕ್ಕಂಥ ದೋಷವನ್ನು ಭಸ್ಮ ಮಾಡ್ತಾನೆ ಅದೇ ವಿಶೇಷವಾಗಿರ್ತಕ್ಕಂಥದ್ದು Aeterna lux mea